ಹಲೋ ಅಮರ್, ಏನು ನಾಲ್ಕೈದು ದಿವಸದಿಂದ ಪತ್ತೆನೇ ಇರಲಿಲ್ಲ. ಅರ್ಜೆಂಟ್ ಆಗಿ ಊರಿಗೆ ಬಾ ಅಂತ ನಮ್ಮ ಮಾವ ಫೋನ್ ಮಾಡಿದ್ರು ಕಣ್ಣು, ಅದಕ್ಕೆ ಹೋಗಿದ್ದೆ. ಅಂತ ಅರ್ಜೆಂಟ್ ಏನಿತ್ತಪ್ಪ, ಏನು ಅಷ್ಟೊಂದು ಅರ್ಜೆಂಟ್ ಆಗಿ ಬರೇಳಿದ್ದು? ನಮ್ಮ ಮಾವ ಒಂದು ಹುಡುಗಿನ ತೋರಿಸಿ ನನ್ನ ಮದುವೆ ಆಗುವಂತ ಹೇಳಿದ್ರು ಕಣೋ. ಇಷ್ಟು ಇಲ್ಲದ ಹುಡುಗಿನ ಮದುವೆ ಮಾಡ್ಕೊಂಡು ನರಕ ಯತ್ನೆ ಅನುಭವಿಸ್ಲ? ಇಷ್ಟ ಇಲ್ದವಳು ಅಂದ್ರೆ ಅವಳೇನು ಕುಂಟಿನೋ ಕುರುಡಿನೋ ಕುರುಬಿನೋ? ಕುಂಟಿನೂ ಅಲ್ಲ ಕುರುಡಿನೂ ಅಲ್ಲ, ಬಹಳ ಸುಂದರವಾಗಿದ್ದಾಳೆ ಕಣ. ಏ ದಡ್ಡ, ಸುಂದರವಾಗಿದ್ದಾಳೆ ಅಂದ್ಮೇಲೆ ಮತ್ತಾಕ ನಿರಾಕರಿಸ್ತಿದ್ದೆ? ಮದ್ವೆ ಗೊತ್ತಾನೆ? ನಿನ್ ಮಾತು ನಿಜ ಕಣ. ನಾನು ಹುಡುಗಿನ ಮನ್ಸಾರ ಪ್ರೀತಿಸಿದ್ದೀನಿ. ನಾನು ಅವಳನ್ನ ಬಹಳ ಸಂಗಾತಿಯನ್ನಾಗಿ ಮಾಡ್ಕೋಬೇಕು ಅಂತ ನಿರ್ಧಾರನೂ ಮಾಡಿದೀನಿ ಕಣ. ಏ ಅಮರ್, ನೀನ ಅವಳು ಪ್ರೀತಿಸ್ತಿರ್ಬೋದು ಅವಳು, ಆದ್ರೆ ಅವಳು ನಿನ್ನ ಮದ್ವೆ ಆಗೋಕೆ ರೆಡಿ ಆಗಿದ್ದಾಳ? ನಿನ್ ಮಾತು ನಿಜ ಕಣ, ನಂಬಿದೆಯಲ್ಲೇ ಇದ್ದಾಳೆ. ಸದಾ ನನ್ನೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾಳೆ. ನನ್ನನ್ನ ಮದುವೆ ಆಗಕ್ಕೆ ಖಂಡಿತ ಒಪ್ಕೋತಾಳೆ ಕಣ. ಏ ಅಮರ್, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನೋಡು, ಒಂದು ಹೆಣ್ಣು ಸ್ನೇಹದಿಂದ ಇದ್ದ ಮಾತ್ರಕ್ಕೆ ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ತಿಳ್ಕೊಳ್ಳೋದು ಮೂರ್ಖತನ. ನೋಡು, ಒಂದು ಹೆಣ್ಣಿನ ಅಂತರಂಗದಲ್ಲಿ ನೂರಾರು ಆಸೆಗಳು ಕಲ್ಪನೆಗಳು ಅಡಗಿರ್ತವೆ. ಅವಳ ಭಾವನೆನ ನೀನು ಅರ್ಥ ಮಾಡ್ಕೋಬೇಕು. ಆಗ್ಲಿ ಅನಂದ್, ನಾಳೆನೆ ನನ್ನ ಮನಸ್ಸಿನ ವಿಚಾರನ ತಿಳಿಸಿ ಅವಳ ಮಾತಿನ ಆಸೆ ಭಾವನೆಗಳನ್ನ ತಿಳ್ಕೊತೀನಿ ಕಣೋ. ಆಗ್ಲಿ ಕಣೋ, ನೀನು ಪ್ರೀತಿಸಿದ ಹುಡುಗಿ ನಿಮ್ಗೆ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಬರೋ ಹೋಗೋಣ. ದೇವ್ರೆ, ನಾನೇನು ತಪ್ಪು ಮಾಡಿದ್ದೆ ಅಂತ ನನಗೆ ಹಾಕಿ ಶಿಕ್ಷೆ ಕೊಟ್ಟಿದೀಯ ತಂದೆ. ಮದುವೆಗೆ ಮುಂಚೆ ವರದಕ್ಷಿಣೆ ಹಣ ಬೇಡ ಅಂತ ಹೇಳಿದ ನನ್ನ ಗಂಡ, ಇವತ್ತು ವರದಕ್ಷಿಣೆ ತಂದುಕೊಡುವಂತಹ ಪ್ರತಿದಿನನೂ ಹಿಂಸೆ ಕೊಡ್ತಾ ಇದ್ದಾರೆ. ಪಾಪ ನನ್ನ, ವರದಕ್ಷಿಣೆ ಹಣ ತಂದುಕೊಟ್ರೂ ಇವರು ಕೇಳ್ತಾ ಇಲ್ಲ. ಅದು ಅಲ್ಲದೆ ದಿನ ಕುಡಿದು ಬಂದು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ, ಆದಷ್ಟು ಬೇಗ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಬುದ್ಧಿ ಕೊಡು. ಯಾರನ್ನು ಬುಟ್ಟಿಗೆ ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಎಲ್ಲೇ ನಿಮ್ಮ ಅಣ್ಣ ಎಲ್ಲ ಎರಡು ತಿಂಗಳ ಹಣ ತರ್ತೀನಿ ಅಂತ ಎಲ್ಲ ಹೇಳಬಹುದು? ನಿಮ್ಮ ಅಣ್ಣ ದುಡ್ಡು ತಂದ್ಕೊಟ್ಟು ಇಲ್ವೋ ಬಗಡ ನನ್ನಣ್ಣ, ನೀವು ಕೇಳ್ದಾಗೆಲ್ಲ ವರದಕ್ಷಿಣೆ ಹಣನ ಕೊಡ್ತಾನೆ ಇದಾರಲ್ರಿ, ಯಾಕ್ರಿ ಹಿಂಸೆ ಕೊಡ್ತಾ ಇದ್ದೀರಾ? ನನಗೆ ರೂಪಾಯಿ ಕೊಡ್ತೀಯ? ನಾನ್ಯಾರು ನಿನ್ನ ತಾಳೆ ಕಟ್ಟಿದ ಪತಿ ದೇವರು, ನನಗೆ ರೂಪಾಯಿ ಕೊಡೋ ಸೊಟ್ ಬಂದ್ಬಿಡ್ತಾ ನಿನ್ಗೆ. ಏಯ್ ಎಲ್ಲ ನಿಮ್ಮಣ್ಣ, ಎಲ್ಲ ನಿಮ್ಮಣ್ಣ ಮದ್ವೆಗೆ ಮುಂಚೆ ವರದಕ್ಷಿಣೆ ಬೇಡ ಅಂತ ಹೇಳಿದ್ ನೀವು, ಇವತ್ತು ವರದಕ್ಷಿಣೆ 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 ಅಂತ ಈ ರೀತಿ ಪೀಡಿಸ್ತಾ ಇದ್ದೀರಲ್ಲ. ನನ್ನ ಕೇಳ್ದಾಗೆಲ್ಲ ತಂದ್ಕೊಟ್ರು ಹಿಂಸೆ ಕೊಡ್ತಾ ಇದ್ದೀರಲ್ಲ, ನಿಮಗೇನು ಅನ್ಸೋದಿಲ್ವಾ? ಏ ನಿಮ್ ಕುಡಿದ ಚಟದಿಂದ ಮನಲ್ಲಿರೋ ಎಲ್ಲ ವಸ್ತುನ ಮಾರದ್ರಿ, ಈಗ ಅಡುಗೆ ಮಾಡಕ್ಕೆ ಒಂದು ಹಿಡಿ ಅಕ್ಕಿ ಕೂಡ ಇಲ್ಲ, ಆ ಪರಿಸ್ಥಿತಿಗೆ ಬಂದಿದ್ದೀನಿ. ಅದು ಕೂಡ ಈಗ ನಾನು ನಿಮ್ಮ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ. ಮುಂದೆ ನಮ್ಮ ಭವಿಷ್ಯ ಏನ್ರಿ? ಗರ್ಭಿಣಿ ಆಗಿದ್ಯಾ? ಎಷ್ಟು ಜನ ಕಾಮ ದುಸ ತಿಳಿಸ್ಕೊಂಡು ಈ ಗರ್ಭ ಕಾಣವಾಗಿದ್ಯಾ? ಈ ಗರ್ಭಕ್ಕೆ ನನ್ನ ತಂದೆ ಅಂತಂದ್ರೆ ನಾಡೋ ನೋಡಲೇ ಪೆಟ್ರೋಲ್ ಆಗಿ ಸುಟ್ಟಾಕ್ಬಿಡ್ತೀನಿ. ದೊಡ್ಡ ತರದೆ ನನಗೆ ಮಗ ತೋರಿಸ್ಬೇಡ, ಈ ಮನೇಲೂ ಇರ್ಬೇಡ. ಹೋಗೆ ಹೋಗೆ ಹಾಗೆ ಮನೆಯಿಂದ ಅಜ್ಜ. ಬೆಂಕಿಯಲ್ಲಿ ಅರಳಿದ ಭೂಮಿ ನಮ್ಮ,
ನಿನ್ನ ಅಂತರಂಗ ಬಲ್ಲವರಾನು ಇಲ್ಲಮ್ಮ ಬೆಂಕಿಯಲ್ಲಿ ಅರಳಿದೂ ನೀನಮ್ಮ ನಿನ್ನ ಅಂತರಂಗ ಬಲ್ಲವರಾನು ಇಲ್ಲಮ್ಮ ನಿನ್ನ ಅಂತರಂಗ ಬಲ್ಲವರಾನು ಇಲ್ಲಮ್ಮ ನಿಮ್ಮಂತ ಧರಣ ಸಂಬಂಧ ಬೆಳೆಸಿ ನೆಮ್ಮದಿನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಇಂಥ ಮಾನ್ಯತೆ ಬೇಕಾಗಿರ್ತೀರ ಬಾಬಾ? ನನ್ನ ತಂಗಿ ಯಾವ ಗಂಡಸು ತಲೆ ತಗೊಂಡು ನನ್ನ ತಂಗಿನ ವಿರೋಧಿ ಅಂತ ಕರೆದ್ರೆ ಪರಿಣಾಮ ಮಾಡ್ಕಿರಲ್ಲ. ಎಚ್ಚರಿಕೆ. ಗೊತ್ತು ಕಣ, ಗೊತ್ತು. ತನ್ನ ತಂಗಿ ಎಷ್ಟೇ ಕೆಟ್ಟವಳಾದ್ರು ಅಣ್ಣ ಒಡೆ ಹುಟ್ಟಿರಣ್ಣ, ತನ್ನ ತಂಗಿನ ಕೆಟ್ಟವಳು ಅಂತನಲ್ಲ. ಈ ಸಮಾಜದಲ್ಲಿ ಒಳ್ಳೆ ಹುಡುಗನ ಮದುವೆ, ಒಳ್ಳೆ ಹೆಣ್ಣಿನ ಮದುವೆ ಆಗಿದ್ರೆ ನನಗೆ ಈ ಸಮಾಜದಲ್ಲಿ ಬೆಲೆ ಸಿಗ್ತಾ ಇತ್ತು, ಒಳ್ಳೆ ಹಣನೂ ಸಿಗ್ತಾ ಇತ್ತು. ಆ ಪಾಪಿ ಅವನನ್ನ ಮಾತು ಕಟ್ಕೊಂಡು ನಿಮ್ಮಂತ ತರದ ಸಂಬಂಧ ಬೆಳೆಸಿ ನಾನು ನಂದಿನಿ ಅನ್ಕೊಂಡ್ಬಿಟ್ಟೆ. ಅವಾ ಮದುವೆ ಮುಂಚಿತವಾಗಿ ಒಂದು ರೂಪಾಯಿ ವತೆಗಣ ಬೇಡ ಅಂತ ಮದುವೆ ಆಗಿ ಈಗ ವತೆಗಣೆ ಕೊಡುವಂತಂದ್ರೆ ನಾ ಎಲ್ಲಿಂದ ತಿಳ್ಕೊಳ್ಳಿ? ನಿಮ್ಗೆ ಮದುವೆ ಮಾಡಿ ಅಲ್ಲಿ ನೀ ಸ್ನಾನ ಮಾಡಿ ನಾನು ಸಲಿಯಾರನಾದಿ ಕುಡಿದು ಕುಡಿದು ನಿಮ್ಮ ಬದುಕನ್ನೇ ಹಾಳು ಮಾಡ್ಕೊಂಡ್ರಿ. ನಿಮ್ಮ ಆತ್ಮನೇ ಕೇಳಿ ನೋಡಮ್ಮ, ಬಾ ಕೇಳಿ ನೋಡಿ. ನ್ಯಾಯನ, ನೀತಿನ, ಧರ್ಮನ? ಏ ತುಂಬಾ ಒಳ್ಳೆ ಚೆನ್ನಾಗಿ ಡೈಲಾಗ್ ಹೊಡಿತೀಯ ಕಣ. ನಿನ್ ಡೈಲಾಗ್ ನಾ ಯಾವ್ದಾದ್ರು ಸಭೆ ಸಮಾರಂಭದಲ್ಲಿ ಹೊಡಿ, ಜನ ನಿನ್ ಮಾತ್ನ ಚಪ್ಪಾಳ ಹೊಡ್ಕೊಂಡು ಕೇಳ್ತಾರೆ. ನೀ ನಿನ್ನ ತಂಗಿ ನನ್ ಜೊತೆ ಸುಖವಾಗಿ ಬಾಳ್ಬೇಕು ಅಂತ ಅಂದ್ರ, ಈ ನಿನ್ನ ತಂಗಿ ನನ್ ಜೊತೆ ಸುಖವಾಗಿರ್ಬೇಕು ಅಂತಂದ್ರ 50,000 ರೂಪಾಯಿನ ಇನ್ನೆರಡು ದಿನ ತಂದ್ಕೊಡು. ತಂದ್ಕೊಡ ಅಂತ ಆಗಿರ್ವ ನಿನ್ ತಂಗಿನ ಕರ್ಕೊಂಡು ಮನೆಗೆ ಹೋಗಿ ಬೆನ ಬಿಟ್ಟು ಹೋಗ್ತಾ ಇರು. ಬಾಬಾ ನನ್ನ ತಂಗಿ ನನಗೇನು ಭಾರ ಅಲ್ಲ, ಇವಳು ಒಬ್ಬ ತಮ್ಮ ತಿರ್ಗೊಂದು ಏನು ಸಾಕೋತೀನಿ. ನಿಮಗೆ ಭಾರವಾದ್ರಿ ಕಳಿಸ್ಬಿಡಿ. ನಿರ್ಮಲ ಎಂತ ಪಾಪಿ ಮನೇಲಿದ್ದು, ನೀನು ಕಣ್ಣಿನ ಸುರಿಸಿ ನರ್ಕ ಅನುಭವಿಸಿ ಅಂತಿಟ್ಟ. ಬಾರಮ್ಮ ನನ್ನ ಮನೆ ಹೋಗಿ ಆಮೇಲೆ ಗಂಜಿಯ ಕುಡಿದು ಒಂದು ನಮ್ದೇ ಇರುವಂತೆ ಬಾರಮ್ಮ. ಇಲ್ಲ ನಾನು ಎಲ್ಗೂ ಬರೋದಿಲ್ಲ ಅಣ್ಣ. ಕೊಟ್ಟೆನು ಕುಲದಿಂದ ಹೊರಗೆ ಅಣ್ಣ, ಹಾಗೆ ನೀನು ಒಂದ್ಸಲಿ ಕಷ್ಟಪಟ್ಟು ನನ್ನನ್ನು ದಾರಿ ಎದ್ದು ಕೊಟ್ಟಿದೀಯ ಅಣ್ಣ. ನನಗೇನೇ ಕಷ್ಟ ಬಂದ್ರು ನಾನು ಇಲ್ಲೇ ಅನುಭವಿಸ್ತೀನಿ ಅಣ್ಣ, ಇಲ್ಲೇ ಅನುಭವಿಸ್ತೀನಿ. ತವ್ರ ಮನೆಗೆ ಮಾತ್ರ ಬರೋದಿಲ್ಲ. ಒಂದು ವೇಳೆ ಏನಾದರೂ ನಾನು ಇವತ್ತು ನಿನ್ನ ಜೊತೆ ತವ್ರ ಮನೆಗೆ ಬಂದೆ ಅಂತ ಇಟ್ಕೋ. ಈ ಸಮಾಜದ ಜನ ನನ್ನ ಗಂಡನ್ ಬಿಟ್ಟು ಬಂದವಳು, ಗಂಡನ್ ಬಿಟ್ಟು ಬಂದವಳು, ಗಂಡನ್ ಬಿಟ್ಟು ಬಂದವಳು ಅಂತ ಅವ್ರ ಮಾತಿಂದ ನನ್ನ ಸಾಯಿಸ್ಬಿಡ್ತಾರೆ ಅಣ್ಣ. ಅದಕ್ಕೋಸ್ಕರ ನನ್ನ ಗಂಡ ನನಗೆ ಹೊಡಲಿ ಬಡಲಿ ಸಾಯಿಸ್ಲಿ, ನಾನ್ ಮಾತ್ರ ಎಲ್ಗೂ ಬರೋದಿಲ್ಲ, ನಾ ಎಲ್ಗೂ ಬರೋದಿಲ್ಲ. ಗಂಡನ ಮನೆ ಬಿಟ್ಟು ತವ್ರ ಮನೆ ಬರಲ್ಲ ಅಂತ ನಿನ್ನ ದೊಡ್ಡ ಹುಡುಗನ ಮುಂದೆ ನಾ ಸೋತ್ಬಿಟ್ಟೆ ಅಮ್ಮ, ನಾ ಸೋತ್ಬಿಟ್ಟೆ. ನಿರ್ಮಲ ನೀನೀಗ ಚೊಚ್ಚರ ಗರ್ಭಿಣಿ ಅಮ್ಮ, ಬಾರಮ್ಮ ಒಂದು ನಾಲ್ಕು ದಿನ ಮನೆ ಕರ್ಕೊಂಡೋಗಿ ಆರೈಕೆ ಮಾಡಿ ಕಳಿಸ್ತೀರಿ ಬಾರಮ್ಮ. ಅಣ್ಣ ನನಗೂ ಇಂಥ ಸಮಯದಲ್ಲಿ ಬರಬೇಕು ಅಂತ ತುಂಬ ಆಸೆ, ಆದ್ರೆ ಏನ್ ಮಾಡೋದು ಅಣ್ಣ, ನನಗೆಲ್ಲಕ್ಕೆ ಬರಕೋ ಮನ್ಸಿಲ್ಲ. ದಯವಿಟ್ಟು ನನ್ನೆಲ್ಲ ಕರಿಬೇಡಲ್ಲ, ಕರಿಬೇಡ. ನಿರ್ಮಲ ಬಾಬಾ, ಬಾಬಾ ನನ್ನ ತಂಗಿ ಸ್ವಚ್ಛ ಗರ್ಭಿಣಿ, ಒಂದ್ ನಾಲ್ಕು ದಿನ ಆರೈಕೆ ಮಾಡಿ ಕಳಿಸ್ತೀನಿ,
ದಯವಿಟ್ಟು ನಿಮ್ಮ ಕೈ ಮುದ್ಗಳು ಕೊಡ್ತೀನಿ, ಕಳಿಸ್ಕೊಡಿ ಬಹ ಕಳಿಸ್ಕೊಡಿ. ನಿಮ್ಮ ಕಾಲಿಗೆ ಬಿಳ್ಕೊಳ್ಕೊತೀನಿ ಬಹ ತಂಗಿ, ನಾನು ನಿನ್ ಮನೆ ಕರ್ಕೊಂಡು ಹೋಗಕ್ಕೆ ನಂದು ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಆದ್ರೆ ಒಂದು ಕಂಡೀಷನ್. ನಿಮ್ ಕಂಡೀಷನ್ ಏನು ಅಂತ ಹೇಳಿ ಬಾಬಾ, ನಾನು ಕೇಳ್ತೀನಿ. ನಾನು ಕೇಳಿದ 50,000 ರೂಪಾಯಿನ ಇನ್ನೆರಡು ದಿನ ತಂದ್ಕೊಡು. ಅದ್ರಲ್ಲಿ ತಂಗಿ ನಿನ್ ಮನೆ ಕರ್ಕೊಂಡು ಹೋಗಿ ಕೂರ್ಸಿ ಪೂಜೆನಾದ್ರೂ ಮಾಡು, ಆರೈಕೆದ್ರ ಮಾಡು. ನಾನು ಏನು ಆಗಲ್ಲ ಬಾಬಾ. ಬಾಬಾ ಬಾಬಾ, ಎಷ್ಟು ಹೇಳಿದರು ಇವ್ರ ನಟನೆ ಬಿಡ್ತಾ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನನ್ನ ತಂಗಿ ಇವನ್ ಮನೇಲಿ ಸುಖವಾಗಿರ್ಬೇಕು ಅಂದ್ರೆ ಅವನು ಕೇಳಿದ 50,000 ರೂಪಾಯಿನ ಇನ್ ಎಳಸದಲ್ಲಿ ತಂದ್ಕೊಳ್ಳೇಬೇಕು. ಹಣಕ್ಕಾಗಿ ಏನ್ ಮಾಡ್ಲಿ, ಮಾಡಿದ್ದ ಸಾಲನೇ ತೀರಿಸಲಾದ ನನಗೆ ನನಗೆ ಯಾರ ಕೊಡ್ತಾರೆ? ಯಾರ ಹತ್ರ ಕೇಳಿ, ಯಾರನ್ನ ಬೇಳಿ? ಹಾಯ್ ದೇವ್ರೆ, ಈ ವರ್ತಷಣ ಪಿಡುಗು ಯಾವಾಗ ಸರ್ವನಾಶ ಆಯ್ತದು ಯಾ ದೇವ್ರಿಗೆ ಗೊತ್ತು. ಹಣಕ್ಕಾಗಿ ಏನ್ ಮಾಡ್ಲಿ, ನನ್ನ ತಂಗಿನ ಮದುವೆ ಮಾಡ್ಕೊಟ್ಟೆ. ಆದ್ರೆ ನನ್ನ ತಂಗಿ ಕಣ್ಣೀರಲ್ಲಿ ಕೈ ತೊಳಿತಾಳೆ. ನನ್ನ ತಂಗಿಯ ಬಾಳು ಕಣ್ಣೀರ ಕಡಲಾಗಿತ್ತು. ನಮ್ಮ ಬಾವ ಹೇಳಿದ 50,000 ರೂಪಾಯಿ ಎರಡು ದಿನ ತಗೋ ಕೊಡ್ಲಿಲ್ಲ ಅಂತಂದ್ರೆ ನನ್ನ ತಂಗಿನ ತವರ ಮನೆ ಕಳ್ಸ್ಬಿಡ್ತಾರೆ. ಹಣಕ್ಕಾಗಿ ಏನ್ ಮಾಡ್ಲಿ, ಯಾರನ್ನ ಕೇಳಿ, ಮಾಡಿದ ಸಾಲನೇ ತೀರಿಸಲಾದ್ರೂ ಯಾರ ಹಣ ಕೊಡ್ತಾರೆ? ಯಾರನ್ನ ಕೇಳಿ, ಯಾರನ್ನ ಬೇಡಲಿ? ಬೀಗಿ ಬೀಗಿಲಿ ಭಿಕ್ಷೆ ಬೇಡ ಸಸಿಧರ. ಅವತ್ತು ನಿನ್ನ ತಂಗಿ ಕೈ ಹಿಡಿದು ಬಂದ್ರೆ ವರದು ಅವಮಾನ ಮಾಡ್ದಲ್ಲ ಕಣೆ, ನಿನ್ನ ತಂಗಿ ಗಂಡನಿಗೆ ಕುಡಿದನ್ನ ಕಳಿಸ್ತೆ. ನಿನ್ನ ತಂಗಿ ನಡಿತ ಬಗ್ಗೆ ವಿಷ ಬೀಜ ಬಿತ್ತು ನಾನ ಕಣ. ಹೇಗಿದೆ ಈ ವಿರಾಟನ ಕಾರ್ ಮಾಡೋದಕ್ಕೆ ಆರು ಹೆಚ್ಚು ಆಪಿ. ನಿನ್ನ ಸ್ವಂತಕ್ಕೋಸ್ಕರವಾಗಿ ನಿನ್ನ ಆಸೆ ಕೈ ಬಿಡಿದ ಆಸೆಕ್ಕೆ ನನ್ನ ತಂಗಿ ಬಳಲ್ಲಿ ವಿಷನೇ ಬಸ್ಬಿಟ್ಟಲ್ಲ ಆಪಿ. ದೇವ್ರು ಈಗಿನ ಕಲಿಯುಗದಲ್ಲಿ ನಮ್ಮಂತರನ್ನ ಸಪೋರ್ಟ್ ಮಾಡುದು ಕಣ ಮೂರ್ಖ. ಆ ದೇವ್ರು ನಿನಗೆ ಸಪೋರ್ಟ್ ಮಾಡಿದ್ರು, ನಿನ್ನ ಪಾಪದ ಬೆಳೆ ತುಂಬಿ ತುಳಿತಾಗ ನೀನು ಸುಟ್ಟಿ ಪೂಜೆ ಆಯ್ತು ಕಣ, ಸುಟ್ಟಿ ಪೂಜೆ ಆಯ್ತೀಯ. ಪಾಪ ಪುಣ್ಯ ನರಕ ಸ್ವರ್ಗ ಅವೆಲ್ಲ ನಿಮ್ಮಂತರ ಕೊಟ್ಟು ನಂಬಿಕೆ ಕಣಲೆ. ನೀನು ನಿನ್ ತಂಗಿ ಹಾಕೋ ಸಾಪ ನನ್ನ ಹತ್ರ ಸುಳಿಯಲ್ಲ ಕಣ. ನನ್ನ ಹೃದಯದಲ್ಲಿ ಉರಿತಿರುವ ಸೇಡೆ ಜ್ವಾಲೆಯನ್ನ ನಿನ್ನ ತಂಗಿ ಕೈಲಿ ಆರಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಕಾಳಿಂಗನ ನಾನು ಪುಸುಕುಟ್ರೆ ಭೂಮಿ ನಡೆಸುತ್ತೆ, ನಾನು ಕಂಡ್ಬಿಟ್ರೆ ಸುಟ್ಟು ಬೋಧ ಹೋಗ್ತಾರ. ಇದು ಬರೀ ಸಾಂಪಲ ಕಣ, ಮುಂದೆ ಮುಂದೆ ಇದೆ ಮಗನೇ. ಏನು ದಾರಿಯಲ್ಲಿ
ಒಬ್ನೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ, ಏನೋ ವಿಷಯ? ಏನ್ ಹೇಳಿ ಆನಂದ್, ನನ್ನ ತಂಗಿ ಗಂಡನೂರಲ್ಲಿ ಕಣ್ಣೀರಿ ಕಚ್ಚೋಯ್ತದೆ ಕಣ. ಆ ಕಾಳಿಂಗ ನನ್ನ ಮೇಲೆ ಸಡಿನಿಂದ ಆ ನರೇಂದ್ರನಿಗೆ ಕುಡಿಸಿ ಪೀಕಾರಿಯಾಗಿ ಮಾಡ್ಬಿಟ್ಟವೆ ಕಣ, ಪೀಕಾರಿಯಾಗಿ ಮಾಡ್ಬಿಟ್ಟವನೇ. ಮತ್ತೆ ಹಣಕ್ಕಾಗಿ ನನ್ನ ತಂಗಿನ ದಿನ ಹಿಂಸಿಸ್ತಾನೆ ಕಣ, ದಿನ ಹಿಂಸಿಸ್ತಾ ಇದ್ದಾನೆ. ಆದ್ರೆ ನನ್ನ ತಂಗಿಗೆ ಬಂದಿರುವಂತಹ ಕಷ್ಟ ನಾವು ಸಂಕಟ ಈ ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳು ಬರ್ಬೋದಾನೆ ಬರಬಾರ್ದು ಕಣ. ಸಮಾಧಾನ ಮಾಡ್ಕೊಳ್ಳು ನರೇಂದ್ರ ಕುಡಲ ಅಂತ ಮೆಚ್ಚಿ ಒಳ್ಳೆ ಹುಡುಗ ಅಂತ ನನ್ ತಂಗಿನ ದಾರಿ ಹೇಳ್ಕೊಟ್ಟೆ. ಆದ್ರೆ ಅವನು ಕೆಟ್ಟವರ ಸಾಹಸ ಮಾಡಿ ಕುಡುಕ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಕಾಳಿಂಗ, ಏ ನನ್ನ ತಂಗಿಯ ಬಾಳಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟಲ್ಲ, ನನ್ನ ಮಗನೇ ನಿನ್ನ ಕಳಬಡ್ಡಿ ವ್ಯವಹಾರ ಬಂದ್ ಮಾಡಿಸಿ ನಿನ್ನ ಅನ್ಯಾಯ ಅಕ್ರಮನ ಸೆದೆ ಪಡೆದು ನಿನ್ಗೆ ತಕ್ಕ ಶಿಕ್ಷೆ ಕೊಡಿಸ್ತೇ ಹೋದ್ರೆ ನನ್ನ ಹೆಸರು ಆನಂದೇ ಅಲ್ಲ ಕಣ, ಆನಂದೇ ಅಲ್ಲ. ಬಾರೋ ನರೇಂದ್ರನ್ಗೆ ಬುದ್ಧಿ ಹೇಳ ಬರೋಣ. ಅವನ ಬುದ್ಧಿ ಹೇಳಿದ ಒಂದೇ ಕಲ್ಲೆ ಬಂಡೆ ಮೇಲೆ ನೀರು ಸುರಿದು ಒಂದೇ ಕಣ. ನನ್ನ ತಂಗಿ ಅವನಲ್ಲೇ ಸುಖವಾಗಿರ್ಬೇಕು ಅಂದ್ರೆ ಅವನು ಹೇಳದಂತೆ ನನಗೆ ಕೇಳಲೇಬೇಕಣ. ಶಶಿಧರ್, ನರೇಂದ್ರ ಏನ್ ಹೇಳಿದ್ನು? ನರೇಂದ್ರ ಹೇಳಿದ ವಿಷಯ ಹೇಳಿ ಕೇಳ. ಈಗಾಗಲೇ ಇವನು ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ, ಮತ್ತೆ ಇವನತ್ರ ಸಹಾಯ ಮಾಡಬಾರ್ದು, ಸಹಾಯ ಕೇಳಬಾರ್ದು, ಸಹಾಯ ಕೇಳಬಾರ್ದು. ಶಶಿಧರ್, ನಾನ್ ಕೇಳಿದ ಪ್ರಶ್ನೆ ಉತ್ತರನೇ ಕೊಡದೆ ಏನು ಯೋಚನೆ ಮಾಡ್ತಾ ಇದೀಯಾ? ಕಾಳಿಂಗ ಹೇಳಿದ ವಿಚಾರ, ನರೇಂದ್ರ ಹೇಳಿದ ವಿಚಾರ ನಿನಗೆ ಹೇಳಿ ನಿನ್ನ ಮನಸ್ಸನ್ನು ಯಾಕೆ ತೋರಿಸ್ಬೇಕು? ಏ ನಿನ್ ಮಾತೇ ವಿಚಿತ್ರವಾಗಿದೆಯಲ್ಲೋ, ಏನು ಏನು ಅಂತ ನನ್ ಜೊತೆ ಹೇಳ್ಬಾರ್ದ? ಮಹತ್ವ ಆಡಿದ್ರೆ ಹೋಯ್ತು, ಮತ್ತು ಹೊಡೆದ್ರೆ ಹೋಯ್ತು ಅನ್ನೋ ಹಂಗೆ. ನರೇಂದ್ರ ಹೇಳಿದ ವಿಚಾರ ನೋಡು, ನೀನ್ ನನ್ ಜೊತೆ ಹೇಳ್ಕೊಳೋ, ಏನೇ ಇದ್ರು ಬಾರೋ, ಅದೇನು ಹೋಗಿ ಮಾತಾಡ್ಬಿಡೋಣ. ಬರೀ 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 ಕನ್ಸ್ ಕಾಣದೇ ಆಯ್ತು. ಹೇಗಾದ್ರು ಮಾರಿ ಅಶ್ವಿನಿನ ಕೈ ವರ್ಷ ಮಾಡ್ಕೊಳ್ಳೇಬೇಕು. ಅಶ್ವಿನಿ, ಐ ಲವ್ ಯು ಅಶ್ವಿನಿ, ಐ ಲವ್ ಯು.